ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬ್ರಿಂತಾಜ್ ಮೊದಲಿಗೆ ಹೆಡ್ಲೈನ್ಸ್ ಜೀವನೋಪಾಯಕ್ಕೆಂದು ಬೆಳೆದಿದ್ದ ಹಿಪ್ಪು ನೆರಳೆ ಹಾಗೂ ಸೌತೆಕಾಯಿ ತೋಟ ಕಿಡಿಗೇಡಿಗಳಿಂದ ನಾಶ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಕೃತ್ಯವೆಸಗಿರುವ ಆಶಂಕೆ ಸರ್ಕಾರಿ ಕುಂಟೆ ಒತ್ತುವರಿ ಕೂಡಲೇ ಅಕ್ರಮ ತೆರವುಗೊಳಿಸಿ ಉಳಿಸಬೇಕೆಂದು ಭೂದಾಳ ಗ್ರಾಮಸ್ಥರು ಆಗ್ರಹ ವಿದ್ಯುಚ್ಛಕ್ತಿ ದರ ಏರಿಕೆ ಹಾಲಿನ ಪ್ರೋತ್ಸಾಹ ಕಡಿತ ಸೇರಿದಂತೆ ಸರ್ಕಾರದ ವಿರುದ್ಧ ತಿರುಗಿಬಿದ್ದ ಬಿಜೆಪಿ ಕಾರ್ಯಕರ್ತರು ಐದು ಗ್ಯಾರಂಟಿಗಳ ಹೆಸರಿನಲ್ಲಿ ಮತದಾರರಿಗೆ ಮಹಾಮೋಸ ಎಂದು ವಾಗ್ದಾಳಿ ಮಲೆನಾಡಾಗಿ ಬದಲಾಗುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಂದ ಕಂಗೊಳಿಸುತ್ತಿರುವ ಬೆಟ್ಟಗುಡ್ಡಗಳ ಸಾಲು ವಾರ್ತೆಗಳ ವಿವರ ರೈತನೊಬ್ಬನು ಜೀವನೋಪಾಯಕ್ಕಾಗಿ ಬೆಳೆದಿದ್ದ ಸೌತೆಕಾಯಿ ತೋಟ ಮತ್ತು ಹಿಪ್ಪು ನೆರಳೆ ತೋಟವನ್ನ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳು ನಾಶ ಮಾಡಿರುವ ಘಟನೆ ಕೋಲಾರ ತಾಲೂಕು ಮಡಿಹಾಳ ಗ್ರಾಮದಲ್ಲಿ ನಡೆದಿದೆ ಕೋಲಾರ ಜಿಲ್ಲೆ ಮೆಡಿಹಾಳ ಗ್ರಾಮದ ಎಂಎಸ್ ನಾರಾಯಣಸ್ವಾಮಿ ಮತ್ತು ಎಂಎಸ್ ರಮೇಶ್ಗೆ ಸೇರಿದ ಜಮೀನಿನಲ್ಲಿ ಯಾರೋ ಕಿಡಿಗೇಡಿಗಳು ರಾತ್ರಿ ಸಮಯದಲ್ಲಿ ತೋಟದ ಬಳಿ ಯಾರೂ ಇಲ್ಲದ ಸಮಯ ನೋಡಿ ಜೀವನೋಪಾಯಕ್ಕಾಗಿ ಬೆಳೆಸಿದ್ದ ಸೌತೆಕಾಯಿ ಗಿಡಗಳನ್ನು ಹಳೆ ವೈಷಮ್ಯದ ಹಿನ್ನೆಲೆ ಸಂಪೂರ್ಣ ನಾಶ ಮಾಡಿದ್ದಾರೆ ಜೊತೆಗೆ ರೇಷ್ಮೆ ಹಿಪ್ಪು ನೇರಳೆ ತೋಟದಲ್ಲಿ ನೀರಿನ ಪೈಪ್ಗಳನ್ನು ಒಡೆದು ಹಾಕಿದ್ದು ಲಕ್ಷಾಂತರ ರು ನಷ್ಟ ಉಂಟಾಗಿರುವುದಾಗಿ ರೈತರು ಕಣ್ಣೀರು ಹಾಕಿದ್ರು ಸುಮಾರು 15 ವರ್ಷಗಳಿಂದ ನಮ್ಮ ಜಮೀನು ಸುತ್ತಮುತ್ತ ಈ ರೀತಿಯ ಘಟನೆಗಳು ನಡೆದಿಲ್ಲ ಆದರೆ ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ನಮ್ಮ ಮನೆಯ ಬಳಿ ರಸ್ತೆ ವಿಚಾರದಲ್ಲಿ ಪಕ್ಕದ ಮನೆಯವರು ನನ್ನ ಮೇಲೆ ದೌರ್ಜನ್ಯ ಮಾಡಿ ಗಲಾಟೆ ಮಾಡಿದ್ರು ಇದರ ವಿಚಾರವಾಗಿಯೇ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿರುತ್ತದೆ ಅವರೇ ಈ ಕೃತ್ಯ ಮಾಡಿರಬಹುದೆಂದು ಅನುಮಾನವಾಗಿದೆ ಎಂದು ತೋಟದ ಮಾಲೀಕ ಎಂಎಸ್ ನಾರಾಯಣಸ್ವಾಮಿ ಮತ್ತು ಎಂಎಸ್ ರಮೇಶ್ ಆರೋಪಿಸಿದ್ರು ಮನೆ ಹೋಗ ತಕ್ಷಣ ಬೆಳಗ್ಗೆ ಅಷ್ಟೊತ್ತಿಗೆ ಬರೋಷ್ಟೊತ್ತಿಗೆ 6 ಗಂಟೆ ಪಟ್ಟಿಗೆ ಈ ಸೌತೆ ಗಿಡ ಸುಮಾರು ಒಂದು ಮುಕ್ಕಾಲು ಎಕರೆ ಸರ್ವೆ ನಂಬರ್ ಅದು ನಮ್ಮದು ನನ್ನ ತಮ್ಮದು ನಂದು 4 ಸೊಬ್ಬು 6 12 ಸೊಬ್ಬು 4 6 ಇದು 5 ಕೂಡ ಐತೆ ಈ ಸರ್ವೆ ನಂಬರ್ ಗಳಲ್ಲಿ ಒಂದು 3.5 ಎಕರೆ ಕಂಬಳಿ ತೋಟ ಅಷ್ಟು ಪಟ್ಟು ಗೇಟ್ ವಾಲ್ಗಳು ಇಷ್ಟೆಲ್ಲ ಒಡೆದಾಕಿ ಸೌತೆ ಗಿಡ ಎಲ್ಲ ನಾಶ ಮಾಡಿಸಿ ಇದು ಮಾಡಿದ್ದಾರೆ ನಮ್ಮ ನೈಟ್ ಪ್ರತಿಯೊಂದು ದಿವಸನೂ ಬಂದು ಕಾಯಕಾಗ್ತದೆ ಆಗೋದಿಲ್ಲ ಒಂದು ದಿವಸ ಕಾಯಬಹುದು ಇನ್ನೊಂದು ದಿವಸ ಕಾಯಬಹುದು ತಿಂಗಳಾನಗಟ್ಟಲೆ ತೋಟತ್ರ ಬಂದು ಯಾರು ಕಾಯಕಾಗಲ್ಲ ಈ ತರ ಮಾಡಿಬಿಟ್ರೆ ಯಾರು ಅಕ್ಕಪಕ್ಕನೂ ಯಾರು ಸುಧಾರಿಸ್ಕೊಳ್ಳೋಕೂ ಆಗಲ್ಲ ಬೆಳೆ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಐತೆ ಒಂದು ಬೆಳೆ ಮಾಡಬೇಕಂದ್ರೆ ತುಂಬಾ ಕಷ್ಟ ಐತೆ ರೇಷ್ಮೆ ತೋಟಗಳಂತೂ ನಮ್ಮೂರ ಹತ್ರ ಎಲ್ಲ ಇರೋವೆ ಇವತ್ತೇನ ನಾವು ಅಕ್ಕಪಕ್ಕ ಮನೆ ಹತ್ರ ಗಲಾಟೆ ಆಯ್ತು ಅಂದ್ರೆ ರಾತ್ರಿ ನೈಟ್ ಬರೋದು ಗಿಡಿ ಪೌಡರ್ ಸಲ್ಲೋದು ಔಷಧಿ ಹೊಡೆಯೋದು ಇವು ತುಂಬಾ ಮನೆ ದಿವಸ ಉಳುವೆಲ್ಲ ಹೊರಟೋಗಿರ್ತವೆ ಇಂತವೆಲ್ಲ ಹಿಂದೇನು ನಡೆದವೆ ಈಗೂ ನಡೀತಾನೆ ಇವೆ ಈ ವಿಚಾರವಾಗಿ ಅನುಮಾನವಿರುವ ಮೆಡಿಹಾಳ ಶ್ರೀನಿವಾಸ್ ನಾಗರಾಜ್ ನಾರಾಯಣ ಸ್ವಾಮಿ ಚೌಡಾರೆಡ್ಡಿ ಎಂಬುವರ ಮೇಲೆ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಇನ್ಸ್ಪೆಕ್ಟರ್ ವೆಂಕಟೇಶ್ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಮುಂದುವರೆಸಿದ್ದಾರೆ ಸತೀಶ್ ಇ ನ್ಯೂಸ್ ಟಿವಿ ಕೋಲಾರ ಶಿಡ್ಲಘಟ್ಟ ಚಿಂತಾಮಣಿ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 234ಕ್ಕೆ ಹೊಂದಿಕೊಂಡಂತೆ ಭೂದಾಳ ಗ್ರಾಮದ ಬಳಿ ಇರುವ ಮಲ್ಲಿ ಮಲ್ಲೇಶ್ವರ ಸ್ವಾಮಿ ಕುಂಟೆಯನ್ನ ಒತ್ತುವರಿ ಮಾಡಿಕೊಂಡು ಅದರಲ್ಲಿದ್ದ ನೂರಾರು ವರ್ಷಗಳಷ್ಟು ಹಳೆಯದಾದ ಬೃಹದಾಕಾರದ ಮರಗಳನ್ನು ಕಡಿದು ಹಾಕಿದ್ದಾರೆ ಸಂಬಂಧಿಸಿದ ಅಧಿಕಾರಿಗಳು ಸರ್ಕಾರಿ ಕುಂಟೆಯನ್ನ ಸಂರಕ್ಷಿಸಬೇಕು ಕುಂಟೆಯ ಸುತ್ತಲೂ ಇರುವ ಹೊಲ ಗದ್ದೆ ತೋಟಗಳಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಭೂದಾಳ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಶಿಡ್ಲಘಟ್ಟ ತಾಲೂಕು ಕಸಬಾ ಹೋಬಳಿ ಭೂದಾಳ ಗ್ರಾಮದ ಮಲ್ಲಿ ಮಲ್ಲೇಶ್ವರ ಸ್ವಾಮಿ ದೇವಾಲಯ ಬಳಿ ಇರುವ ಸರ್ಕಾರಿ ಕುಂಟೆಯನ್ನು ಗ್ರಾಮದ ಕೆಲವರು ಒತ್ತುವರಿ ಮಾಡಿದ್ದಾರೆ ಕುಂಟೆಯಲ್ಲಿನ ಬೃಹದಾಕಾರದ ಮರಗಳನ್ನ ಕಡಿದು ಹಾಕಿದ್ದಾರಲ್ಲದೆ ಕುಂಟೆಯ ಸುತ್ತಲೂ ಇರುವ ಜಮೀನುಗಳಿಗೆ ಹೋಗದಂತೆ ಟ್ರಂಚ್ ನಿರ್ಮಿಸಿ ಅಡ್ಡಿಪಡಿಸಿದ್ದಾರೆ ಎಂದು ಭೂದಾಳ ಗ್ರಾಮಸ್ಥರು ದೂರಿದ್ದಾರೆ ಶಿಡ್ಲಘಟ್ಟ ಚಿಂತಾಮಣಿ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಈ ಸರ್ಕಾರಿ ಕುಂಟೆ ಇದ್ದು ಲಕ್ಷಾಂತರ ರು ಬೆಲೆ ಬಾಳುತ್ತದೆ ಈ ಸರ್ಕಾರಿ ಕುಂಟೆಯನ್ನು ಭೂದಾಳ ಗ್ರಾಮದ ನಂಜುಂಡಗೌಡ ಎಂಬಾತ ಒತ್ತುವರಿ ಮಾಡಿ ಕಬಳಿಸಲು ಮುಂದಾಗಿದ್ದಾನೆ ಅಷ್ಟೇ ಅಲ್ಲ ಕುಂಟೆಯಲ್ಲಿನ ಬೃಹದಾಕಾರದ 16 ಮರಗಳನ್ನು ಕಡಿದು ಹಾಕಿ ಕುಂಟೆಯ ಸುತ್ತಲೂ ಟ್ರಂಚ್ ನಿರ್ಮಿಸಿದ್ದು ಕುಂಟೆಯ ಸುತ್ತಮುತ್ತಲಿನ ತಮ್ಮ ಹೊಲ ಗದ್ದೆ ಜಮೀನುಗಳಿಗೆ ಹೋಗದಂತೆ ತಡೆ ಹಾಕಿದ್ದಾನೆಂದು ಗ್ರಾಮಸ್ಥರು ದೂರಿದ್ದು ತಹಸೀಲ್ದಾರ್ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ದೇವರಮಳ್ಳೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಅವರಿಗೆ ಪತ್ರ ಸಹ ಬರೆದಿದ್ದು ಮೂಲ ದಾಖಲೆಗಳಲ್ಲಿ ಈ ಜಾಗವು ಮಲ್ಲಿ ಮಲ್ಲೇಶ್ವರ ಸ್ವಾಮಿ ಕುಂಟೆ ಎಂದು ದಾಖಲಾಗಿದೆ ಎಂದಿದ್ದಾರೆ
ಕೊಟ್ಟು ಅಲ್ಲಿಂದನೂ ಕೂಡ ಅವರನ್ನು ಬಂದು ಪರಿಶೀಲನೆ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಇದುವರೆಗೂ ನೂರಾರು ವರ್ಷ ಮರಗಳು ಸುಮಾರು ಬೆಳಬೇಳ ಅಂತವು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಬೆಳಬೇಳ ಅಂತ ಮರಗಳಿದ್ವು ಆಮೇಲೆ ಅಕ್ಕಲಿಗಳು ಇಲ್ಲೆಲ್ಲ ಕುತ್ಕೊಂಡು ಇವೆಲ್ಲನು ಹಣ್ಣುಗಳು ಪರಿಸರವನ್ನು ಉಳಿಸ್ಕೊಂಡು ಹೋಗ್ತಾ ಇದ್ವು ಅಂಥದನ್ನ ಇಲ್ಲಿ ಹಾಳು ಮಾಡಿ ಇಂಥವ ನಂಜುಂಡಪ್ಪ ಅನ್ನೋರು ಪಾಪಣ್ಣನವರು ಇಲ್ಲಿ ಎಲ್ಲ ನಾಶನ ಮಾಡಿದ್ದಾರೆ ಇನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಒಂದು ಆದೇಶ ಮಾಡಿ ಇನ್ನು ಮುಂದೇನೂ ಕೂಡ ಏನೋ ಏನು ಮಾಡಿದಾರೆ ಏನು ಬಿಟ್ಟಿದಾರೆ ಏನು ಆದೇಶ ಏನಾಯಿತು ಗೊತ್ತಿಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಈ ಗ್ರಾಮಕ್ಕೆ ಇದು ಉಳಿಸ್ಕೊಂಡು ಹೋಗ್ಬೇಕಂತ ಗೋಕುಂಟೆಯನ್ನು ನಮ್ಮ ಆಶಯ ಮತ್ತು ಮುಂದಿನ ಹಿಂದಿನ ದಿನಗಳಲ್ಲಿ ಕೂಡ ನಾವು ಗೋಕುಂಟೆ ತೆರವುಗೊಳಿಸಿ ಇವನ್ನೆಲ್ಲ ರೆಡಿ ಮಾಡಿ ತಿರುಗಿನೂ ನಾವು ಗ್ರಾಮಕ್ಕೆ ಉಳಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರಿ ಕುಂಟೆಯನ್ನ ಉಳಿಸಬೇಕು ಕುಂಟೆ ಸುತ್ತಮುತ್ತಲ ತೋಟಗಳಿಗೆ ತೆರಳದಂತೆ ನಿರ್ಮಿಸಿರುವ ಟ್ರಂಚ್ ಅನ್ನು ಮುಚ್ಚಿ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ವಿರೂಪ ಮಂಜುನಾಥ್ ಇ ನ್ಯೂಸ್ ಟಿವಿ ಶಿಡ್ಲಘಟ್ಟ ವಿದ್ಯುಚ್ಛಕ್ತಿ ದರ ಏರಿಕೆ ಹಾಲಿಗೆ ಕೊಡುತ್ತಿದ್ದ ಪ್ರೋತ್ಸಾಹ ಧನ ಲೀಟರ್ಗೆ 1.50 ರು ಕಡಿತ ಮಾಡುತ್ತಿರುವುದು ರೈತರಿಗೆ ಅನ್ಯಾಯ ಮಾಡಿದಂತಾಗಿದೆ ಧೋಕಾ 5 ಗ್ಯಾರಂಟಿಗಳ ಹೆಸರಿನಲ್ಲಿ ಮತದಾರರಿಗೆ ಮೋಸ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡರು ಪ್ರತಿಭಟನೆ ಹಮ್ಮಿಕೊಂಡು ರಾಜ್ಯದಲ್ಲಿ ಚುನಾವಣೆ ಮುಗಿದ ಮೇಲೆ ಸರ್ಕಾರದ ವಿರುದ್ಧ ಮೊದಲ ಹೋರಾಟ ನಡೆಸಿದರು ವಿದ್ಯುಚ್ಛಕ್ತಿ ದರ ಏರಿಕೆ ಹಾಲಿಗೆ ಕೊಡುತ್ತಿದ್ದ ಪ್ರೋತ್ಸಾಹಧನ ಲೀಟರ್ಗೆ 1.5 ರೂಪಾಯಿ ಕಡಿತ ಮಾಡುತ್ತಿರುವುದು ರೈತರಿಗೆ ಅನ್ಯಾಯ ಮಾಡಿದಂತಾಗಿದೆ ದೋಕಾ 5 ಗ್ಯಾರಂಟಿಗಳ ಹೆಸರಿನಲ್ಲಿ ಮತದಾರರಿಗೆ ಮೋಸ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ನಾಯಕತ್ವದಲ್ಲಿ ಮುಖಂಡರು ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಕೆಲವು ಕಾಲ ರಸ್ತೆ ತಡೆ ಮಾಡಿದ ಬಿಜೆಪಿ ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು 200 ಯೂನಿಟ್ ಉಚಿತ ಅಂತ ಹೇಳಿದ್ದ ಕಾಂಗ್ರೆಸ್ ಈಗ 80 ಯೂನಿಟ್ ಮಾತ್ರ ನೀಡುತ್ತಿದೆ ಉಚಿತ ವಿದ್ಯುತ್ ಕೊಡುವ ನೆಪದಲ್ಲಿ ವಿದ್ಯುತ್ ದರ ಏರಿಕೆ ಮಾಡುತ್ತಿದೆ ಹಾಲು ಉತ್ಪಾದಕರಿಗೆ ಕೊಡುತ್ತಿರುವ ಪ್ರೋತ್ಸಾಹಧನ ಕಡಿತಗೊಳಿಸಲಾಗುತ್ತಿದೆ ಜನರು ಕಟ್ಟೋ ತೆರಿಗೆ ಹಣದಲ್ಲಿ ಉಚಿತ ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಜನರಿಗೆ ಮೋಸ ಮಾಡುತ್ತಿದೆ ಎಂದು ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು 5 ಗ್ಯಾರಂಟಿಗಳನ್ನ ಕೊಟ್ಟು ಏನು ಇವತ್ತು ಸರ್ಕಾರ ರಚನೆ ಮಾಡಿದ್ದಾರೆ ಈ ಒಂದು ರಾಜ್ಯದ ಜನತೆಗೆ ದೋಖಾ ಮಾಡೋ ಅಂತ ಕೆಲಸ ಶುರು ಮಾಡಿದ್ದಾರೆ ಯಾವ ರೀತಿ ದೋಖಾ ಅಂತ ಹೇಳಿದ್ರೆ ಕರೆಂಟ್ ಬಿಲ್ ಇಡೀ ಜನತೆಗೆ ಕರ್ನಾಟಕದ ಜನತೆಗೆ 70 ಪೈಸೆ ಯೂನಿಟ್ಗೆ ಜಾಸ್ತಿ ಮಾಡಿ ಜನಕ್ಕೆ ದ್ರೋಹ ಮಾಡಿದಂಗೆ ಆಗ್ತಾ ಇದೆ ಇದು ಕೋಟ್ಯಾಂತರ ಜನ ಹಾಲು ಉತ್ಪಾದನೆ ಮಾಡಿ ಬದುಕ್ತಾ ಇದ್ದಾರೆ ಅದರಲ್ಲಿ 1.5 ರೂಪಾಯಿಯನ್ನ ಕಡಿತ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಜನಸಾಮಾನ್ಯ ಇರಬಹುದು ಕಾರ್ಯಕರ್ತ ಇರಬಹುದು ನಾವೆಲ್ಲರೂ ಸಹ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿಚಾರವನ್ನ ಕಾಂಗ್ರೆಸ್ ಪಕ್ಷಕ್ಕೆ ತಿಳಿಸ್ತಾ ಇದ್ದೇನೆ ಪ್ರತಿಭಟನೆಯಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಶಿಡ್ಲಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ ಕ್ಷೇತ್ರ ಪರಾಜಿತ ಅಭ್ಯರ್ಥಿ ಸೀಕಲ್ ರಾಮಚಂದ್ರಗೌಡ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು ಅಶ್ವ ಜೊತೆ ಕೆಎಸ್ ನಾರಾಯಣ ಸ್ವಾಮಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೇಸಂದ್ರ ಚಿಕ್ಕಬಳ್ಳಾಪುರ ಪೇರೇಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಬರದ ನಾಡು ಎಂದೇ ಖ್ಯಾತಿ ಪಡೆದಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯು ಈಗ ಮಲೆನಾಡಾಗಿ ಬದಲಾಗುತ್ತಿದೆ ಪಂಚಗಿರಿಗಳ ಸಾಲುಗಳು ಹಚ್ಚ ಹಸಿರಿನಿಂದ ವೈವಿಧ್ಯಮಯ ಸಸ್ಯ ಸಂಕುಲದೊಂದಿಗೆ ಕಂಗೊಳಿಸುತ್ತಿದ್ದು ಕಾಡು ಪ್ರಾಣಿಗಳ ಸಂಖ್ಯೆಯು ಹೆಚ್ಚಾಗಿದೆ ಬೆಟ್ಟ ಗುಡ್ಡಗಳಲ್ಲಿನ ನೀರಿನ ಸೆಲೆಗಳು ಪುನರ್ಜೀವಗೊಳ್ಳುವ ಮೂಲಕ ಬಿರು ಬೇಸಿಗೆಯಲ್ಲಿ ನೀರು ಹರಿಯುತ್ತಿರುವುದು ಪರಿಸರ ಪ್ರೇಮಿಗಳಲ್ಲಿ ಸಂತಸ ತಂದಿದೆ ಈ ಕುರಿತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸ್ಪೆಷಲ್ ಸ್ಟೋರಿ ಹೌದು ದಶಕಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಮೊದಲು ನೆನಪಾಗುತ್ತಿದ್ದು
ಬತ್ತಿ ಹೋದ ಕೆರೆ ಕುಂಟೆಗಳು, ಬಾವಿಗಳು, ಕಲ್ಲುಗಳಿಂದ ಆವೃತವಾದ ಬೆಟ್ಟಗುಡ್ಡಗಳು. ಆದರೆ ಕಳೆದ 3 ವರ್ಷಗಳಿಂದ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಮಳೆಯ ಜೊತೆಗೆ ಹೆಚ್ಚಿನ ವ್ಯಾಲಿ ನೀರಿನಿಂದಾಗಿ ಬಹುತೇಕ ಕೆರೆಗಳಲ್ಲಿ ನೀರು ತುಂಬುವ ಮೂಲಕ ಅಂತರ್ಜಲ ಮಟ್ಟವು ಹೆಚ್ಚಾಗಿದೆ. ಅರಣ್ಯ ಪ್ರದೇಶಗಳಲ್ಲಿ ವೈವಿಧ್ಯಮಯ ಸಸ್ಯಗಳು ಚಿಗುರೊಡೆದು ಮರಗಳಾಗುವ ಮೂಲಕ ಕಲ್ಲು ಬಂಡೆಗಳಿಂದ ಕಣ್ಣಿಗೆ ಕಾಣಿಸುತ್ತಿದ್ದಂತಹ ಪಂಚಗಿರಿಗಳ ಸಾಲು ಜಿಲ್ಲೆಯಲ್ಲಿರುವ ಬೆಟ್ಟಗುಡ್ಡಗಳೆಲ್ಲ ಇಂದು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದು ನೋಡುಗರ ಗಮನ ಸೆಳೆಯುತ್ತಿದೆ. ಎಲ್ಲಾ ಮನೆಗಳಲ್ಲಿ ಗ್ಯಾಸ್ ಸೋಲಾರ್ ವ್ಯವಸ್ಥೆ ಜಾರಿಗೊಂಡ ಬಳಿಕ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸೌದೆ ಬಳಕೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಹಾಗಾಗಿ ಸೌದೆ ಉಪಯೋಗಿಸುವವರಿಲ್ಲ, ಮರ ಕಡಿಯುವವರು ಇಲ್ಲವಾಗಿದ್ದಾರೆ. ಈ ಕಾರಣಕ್ಕಾಗಿ ಅರಣ್ಯ ಬೆಳೆಯುತ್ತಿದೆ. ಇದಕ್ಕೆ ಅರಣ್ಯಾಧಿಕಾರಿಗಳ ಕೊಡುಗೆ ಏನೂ ಇಲ್ಲ. ಪ್ರಕೃತಿ ದತ್ತವಾಗಿ ಕಾಡು ಬೆಳೆಯುತ್ತಿದ್ದಂತೆ ಕಾಡು ಪ್ರಾಣಿಗಳಾದ ಜಿಂಕೆ, ಕಾಡು ಹಂದಿ, ಕರಡಿ, ನವಿಲುಗಳು, ಬಗೆ ಬಗೆಯ ಪಕ್ಷಿಗಳ ಸಂತತಿ ಹೆಚ್ಚಾಗುತ್ತಿದೆ. ಸತತ 3 ವರ್ಷದಿಂದ ಹೆಚ್ಚು ಮಳೆಯಾಗುತ್ತಿರುವುದರಿಂದ ಬಿರುಬೇಸಿಗೆಯಲ್ಲಿಯೂ ಸಹ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿನ ಚರಿಗಳಲ್ಲಿ ನೀರು ಧುಮುಕುತ್ತಿದೆ. ಇತ್ತೀಚೆಗೆ ಕಾಡಿನಲ್ಲಿರಬೇಕಾದಂತಹ ನವಿಲುಗಳು, ಜಿಂಕೆ, ಕರಡಿ, ಕಾಡು ಹಂದಿಗಳು ಗುಂಪು ಗುಂಪುಗಳಾಗಿ ರೈತರ ಜಮೀನುಗಳಿಗೆ ಆಗಮಿಸುತ್ತಿರುವುದು ಸಾಮಾನ್ಯವಾಗಿದೆ. ಇಂತಹ ವೈವಿಧ್ಯಮಯ ಪ್ರಾಕೃತಿಕ ಸೊಬಗನ್ನ ಸವಿಯಲು ಜಿಲ್ಲೆಯಲ್ಲಿನ ಬೆಟ್ಟಗುಡ್ಡಗಳಲ್ಲಿ ಯುವ ಜನರು ಟೆಕ್ಕಿಗಳು ಟ್ರಕ್ಕಿಂಗ್ ನಡೆಸುತ್ತಿದ್ದಾರೆ. ಅಶ್ವಥ್ ಜೊತೆ ಶಶಿಕುಮಾರ್, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಬಹುತೇಕ ವಿದ್ಯಾರ್ಥಿಗಳು ಬಡವರ ಮಕ್ಕಳಾಗಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರಬೇಕು ಹಾಗೂ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕೆಂಬ ಉದ್ದೇಶದಿಂದ ಪ್ರತಿ ವರ್ಷ ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡುತ್ತಿರುವುದಾಗಿ ಶ್ರೀ ಬ್ರಹ್ಮ ಚೈತನ್ಯ ಶ್ರೀರಾಮ ಮಂದಿರದ ಅಧ್ಯಕ್ಷ ಜಿಎಚ್ ವೆಂಕಟೇಶ್ ಮೂರ್ತಿ ತಿಳಿಸಿದರು. ಚಿಂತಾಮಣಿ ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 80%ಗಿಂತ ಹೆಚ್ಚು ಅಂಕಗಳನ್ನು ಪಡೆದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ 19 ವಿದ್ಯಾರ್ಥಿಗಳಿಗೆ ತಲಾ 5,000 ರೂನಂತೆ ಶ್ರೀ ಬ್ರಹ್ಮ ಚೈತನ್ಯ ಶ್ರೀರಾಮ ಮಂದಿರದ ಅಧ್ಯಕ್ಷ ಜಿಎಚ್ ವೆಂಕಟೇಶ್ ಮೂರ್ತಿ ಚೆಕ್ ವಿತರಣೆ ಮಾಡಿ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಸರ್ಕಾರ ಎಲ್ಲಾ ರೀತಿಯ ಸವಲತ್ತುಗಳನ್ನು ಒದಗಿಸುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಪೋಷಕರ ಖಾಸಗಿ ಶಾಲೆಗಳ ವ್ಯಾಮೋಹದಿಂದಾಗಿ ಸರ್ಕಾರಿ ಶಾಲೆಗಳಿಗೆ ದಾಖಲಾಗುವ ಮಕ್ಕಳ ಸಂಖ್ಯೆ ಕಡಿಮೆಯಾಗ್ತಿದೆ. ಸರ್ಕಾರಿ ಶಾಲೆಗಳು ಉಳಿದು ಬೆಳೆಯಬೇಕಾದರೆ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿಗಳು ಹೆಚ್ಚಾಗಬೇಕು. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳು ಬಡವರ ಮಕ್ಕಳಾಗಿರುವುದರಿಂದ ಅಂತಹ ವಿದ್ಯಾರ್ಥಿಗಳ ಮುಂದಿನ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕಾಗಿ ಅವರನ್ನು ಪ್ರೋತ್ಸಾಹಿಸಿ ಅಭಿನಂದಿಸುವುದಕ್ಕಾಗಿ ಪ್ರತಿ ವರ್ಷ ನಮ್ಮ ಸಂಸ್ಥೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿರುವುದಾಗಿ ತಿಳಿಸಿದ್ರು. ಸರ್ಕಾರಿ ಶಾಲೆನೆ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರೆ ಅವರು ಎಷ್ಟೋ ಜನ ನೋಡಿದ್ರು ಪಾಪ ಬಡ ತಂದೆ ತಾಯಿ ಕೂಡ ಪ್ರೈವೇಟ್ ಸ್ಕೂಲ್ ಸೇರಿಸಿ ಸಾಲ ಸೋಲ ಮಾಡಿ ಒದ್ದಾಡ್ತಾ ಇದ್ದಾರೆ. ಯಾಕೆಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಏನೋ ಒಂದು ಮನಸ್ಸಿನಲ್ಲಿ ಅವರಿಗೆ ಪಾಠ ಕೊಡುವಂಥ ಸರಿಯಾಗಿರಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ, ಮುಂದೆ ಸರ್ಕಾರಿ ಶಾಲೆಗೆ ಸೇರಿಸೋದು ಕಡಿಮೆ, ಪ್ರೈವೇಟ್ ಸ್ಕೂಲ್ಗೆ ಅವ್ರು ಕಲ್ತಾರೆ. ಆಗ ಆಗ್ಬಾರ್ದು, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಹೆಚ್ಚಿಗೆ ಬರಬೇಕು, ಹೆಚ್ಚೆಚ್ಚು ಜನ ಮಕ್ಕಳು ಸರ್ಕಾರಿ ಶಾಲೆ ಅದು ಮಾಡಿದಾಗ ತಂದೆ ತಾಯಿಗಳಿಗೆ ಸುಲಭವಾಗುತ್ತೆ ಮಕ್ಕಳನ್ನ ಓದ್ತು. ಈ ಸಂದರ್ಭದಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಉಪಪ್ರಾಂಶುಪಾಲ ಓಬಯ್ಯ, ಸುಕನ್ಯಾ ಡಾಕ್ಟರ್ ಸತ್ಯನಾರಾಯಣ್, ಡಾಕ್ಟರ್ ಗುರುಪ್ರಕಾಶ್, ಶೇಷಾದ್ರಿ ಭಾಗ್ಯವತಿ ಸೇರಿದಂತೆ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಬಿದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಪುರಸ್ಕಾರವನ್ನು ಪಡೆಯುತ್ತಿದ್ದಾರೆ ಸುಕನ್ಯಾ ಮೇಡಮ್ ಅವರು.
ಚಿಕ್ಕಬಳ್ಳಾಪುರ ತಾಲೂಕಿನ ಪುರಾಣ ಪ್ರಸಿದ್ಧ ರಂಗಸ್ಥಳದ ಶ್ರೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಹುಣ್ಣಿಮೆ ಪ್ರಯುಕ್ತ ವಿಶೇಷ ಪೂಜೆ ಅಲಂಕಾರಗಳಿಂದ ಶೃಂಗರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀರಂಗನಾಥ ಸ್ವಾಮಿಗೆ ತಮಿಳುನಾಡಿನ ಭಕ್ತರೊಬ್ಬರು ಸ್ವರ್ಣ ಕವಚವನ್ನ ಮಾಡಿಸಿ ದೇವಾಲಯಕ್ಕೆ ಅರ್ಪಿಸಿದ್ದು ವಿಶೇಷವಾಗಿತ್ತು. ಪುರಾಣ ಪ್ರಸಿದ್ಧ ಚಿಕ್ಕಬಳ್ಳಾಪುರ ಸಮೀಪದ ರಂಗಸ್ಥಳದ ಶ್ರೀರಂಗನಾಥ ಸ್ವಾಮಿಗೆ ಹುಣ್ಣಿಮೆ ಪ್ರಯುಕ್ತ ಅಷ್ಟೋತ್ತರ ಕಲಶಾಭಿಷೇಕ ಜ್ಯೇಷ್ಠಾಭಿಷೇಕ ಏರ್ಪಡಿಸಲಾಗಿತ್ತು. ತದನಂತರ ಉತ್ಸವ ಮೂರ್ತಿಗೆ ಸ್ವರ್ಣ ಕವಚ ಧಾರಣೆ ಮಾಡಲಾಯಿತು. ಇನ್ನು ಇದೇ ಭಕ್ತರು ಕಳೆದ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ರಂಗನಾಥ ಸ್ವಾಮಿಯ ಸಾಲಿಗ್ರಾಮ ವಿಗ್ರಹಕ್ಕೆ ಸ್ವರ್ಣ ಕವಚವನ್ನ ಮಾಡಿಸಿಕೊಟ್ಟಿದ್ರಂತೆ. ಅದೇ ರೀತಿ ಇಂದು ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಗೆ ಸ್ವರ್ಣ ಕವಚವನ್ನ ಮಾಡಿಸಿ ದೇವರಿಗೆ ಅರ್ಪಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಸ್ಥಾನದ ಅರ್ಚಕರು, ಜ್ಯೇಷ್ಠ ಮಾಸದಲ್ಲಿ ಬರುವ ಹುಣ್ಣಿಮೆಯೆಂದು ನೆರವೇರಿಸುವ ದೈವ ಕಾರ್ಯಗಳು ಅತ್ಯಂತ ಶ್ರೇಷ್ಠ ಎಂದು ತಿಳಿಸಿದ್ರು. ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಅತಿ ಶ್ರೇಷ್ಠವಾಗಿರತಕ್ಕಂಥ ಹುಣ್ಣಿಮೆ ಅಂತ ಹೇಳಿ ಭಾವಿಸ್ತೇವೆ. ಯಾಕೆ ಅಂತಂದ್ರೆ, ಸಾಮಾನ್ಯವಾಗಿ ದೇವಾಲಯ ಮತ್ತು ದೇವತಾ ಅರ್ಚನೆಯಲ್ಲಿ ಎಲ್ಲಾ ವಿಧವಾಗಿರತಕ್ಕಂಥ ಭಗವತ್ ಅಪಚಾರ ನಿವಾರಣೆಯಾಗಿ ಮಾಡತಕ್ಕಂಥ ಒಂದು ಕೈಂಕರ್ಯವೇ ಜ್ಯೇಷ್ಠಾಭಿಷೇಕ. ಅಂದ್ರೆ ಏನಾದರೂ ಒಂದು ಲೋಪದೋಷ ಆಗಿರ್ಬೋದು, ದೇವಾಲಯದಲ್ಲಿ ಯಾರಾದರೂ ಮಡಿ ಇಲ್ದಿರಾ, ಏನಾದರೂ ಅಪಚಾರಗಳನ್ನು ಮಾಡಿ ದೇವಾಲಯ ಪ್ರವೇಶ ಮಾಡಿರ್ಬೋದು, ಅಂಥವರ ಒಂದು ಅಪಚಾರ ನಿವಾರಣೆಗಾಗಿ ಸಕಲ ದೋಷ ಪರಿಹಾರಾರ್ಥವಾಗಿ ಮಾಡುವಂಥ ಒಂದು ಕೈಂಕರ್ಯವೇ ಜ್ಯೇಷ್ಠಾಭಿಷೇಕ ಅಂತ ಕೂಡ ಹೇಳ್ಬೋದು. ಹಾಗೆ ವಿಶೇಷವಾಗಿ ಈ ಒಂದು ಜ್ಯೇಷ್ಠಾಭಿಷೇಕದಲ್ಲಿ ಭಗವತ್ ಸಾನ್ನಿಧ್ಯವನ್ನ ವೃದ್ಧಿಸೋಕೆ ಮಾಡುವಂಥ ಒಂದು ಕೈಂಕರ್ಯ ಅಂತ ಹೇಳ್ಬೋದು. ಹಾಗೆ ನಮ್ಮ ಚಿಕ್ಕಬಳ್ಳಾಪುರ, ನಮ್ಮ ಒಂದು ಕರ್ನಾಟಕ ರಾಜ್ಯ, ಹಾಗೆ ನಮ್ಮ ಭಾರತ ದೇಶ, ಹಾಗೆ ಇಡೀ ನಮ್ಮ ವಿಶ್ವ ಚೆನ್ನಾಗಿರ್ಲಿ ಅಂತ ಹೇಳಿ ಮಾಡತಕ್ಕಂಥ ಒಂದು ಕೈಂಕರ್ಯವೇ ಈ ಒಂದು ಜ್ಯೇಷ್ಠಾಭಿಷೇಕ ಅಂತ ಹೇಳಿದ್ರು ತಪ್ಪಾಗ್ಲಾದು. ಅಶ್ವಥ್, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಸರ್ಕಾರದ ಗೋಹತ್ಯೆ ನಿಷೇಧ ವಾಪಸ್ ಪಡೆಯುವ ನಿರ್ಧಾರ ಸೇರಿದಂತೆ ಯೂನಿಟ್ ವಿದ್ಯುತ್ ಬೆಲೆ ಹೆಚ್ಚಳ ಹಾಗೂ ರೈತರಿಗೆ ಹಾಲಿನ ಪ್ರೋತ್ಸಾಹ ಧನವನ್ನ ಕಡಿಮೆ ಮಾಡಿರುವುದನ್ನು ವಿರೋಧಿಸಿ ಬಿಜೆಪಿ ಮುಖಂಡರು ಕೋಲಾರದಲ್ಲಿ ರಸ್ತೆ ತಡೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದ ಬಿಜೆಪಿ ಮುಖಂಡರು ವಿದ್ಯುತ್ ದರ ಹೆಚ್ಚಿಸಿ ಹಿಟ್ಲರ್ ಧೋರಣೆಯನ್ನ ಅನುಸರಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ವೇಣುಗೋಪಾಲ್ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಲು 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಲು ಕಾಂಗ್ರೆಸ್ ಪಕ್ಷ ವಿದ್ಯುತ್ ಮೇಲೆ ದರ ಏರಿಕೆ ಹಾಗೂ ಹೈನೋದ್ಯಮ ರೈತರಿಗೆ ಪ್ರೋತ್ಸಾಹ ಧನದಲ್ಲಿ ಕಡಿಮೆ ಮಾಡಲು ಮುಂದಾಗಿರುವುದು ಖಂಡನೀಯವಾಗಿದೆ. ಪಶುಸಂಗೋಪನೆ ಸಚಿವರು ಈ ಕೂಡಲೇ ಹಾಲಿನ ಪ್ರೋತ್ಸಾಹಧನ ಹಾಗೂ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡೆಯಲು ಚಿಂತನೆ ನಡೆಸಿರುವ ಸರ್ಕಾರ ಕ್ರಮವನ್ನ ಕೈಬಿಡಬೇಕು. ಯಾವುದೇ ಕಾರಣಕ್ಕೂ ರೈತರ ಮೇಲೆ ಹಾಗೂ ಶ್ರೀ ಸಾಮಾನ್ಯರ ಮೇಲೆ ಹೊರೆಯನ್ನ ಕಾಂಗ್ರೆಸ್ ಪಕ್ಷ ಹಾಕದಂತೆ ಬಿಜೆಪಿ ಪಕ್ಷದಿಂದ ಎಚ್ಚರಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಕೊಟ್ಟಿರ್ತಕ್ಕಂಥ ಸಬ್ಸಿಡಿಯನ್ನು, ಯಾಕಂತಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಗೋಸ್ಕರ ಇವಾಗ ಒಂದೊಂದನ್ನು ಕಡಿತಕ್ಕ ಮಾಡ್ತಾ ಬರ್ತಂದರೆ ಇದು ಒಳ್ಳೇದಲ್ಲ. ಕೆಇಬಿಯಲ್ಲಿ ಕೂಡ ನಮ್ಮ ಏನು ಬೆಸ್ಕಾಮ್ ಚೆಸ್ಕಾಮ್ ಮತ್ತು ಮೆಸ್ಕಾಮ್ ಈ ನಾಲ್ಕು ವಿಭಾಗಗಳಲ್ಲಿ ಕೂಡ ರೇಟ್ ಎಲ್ಲ ಕೂಡ ಜಾಸ್ತಿ ಮಾಡಿದ್ದಾರೆ. ಬಂದ ತಕ್ಷಣ ಅವರ ಸರ್ಕಾರದ ಕಾಂಗ್ರೆಸ್ ಬುದ್ಧಿ ತೋರಿಸ್ತಾ ಇದ್ದಾರೆ. ಅವರಿಗೆ ನಾವು ಹೇಳ್ತಾ ಇದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ರೈತರ ಮೇಲೆ ಹೊರೆ ಆಗಬಾರ್ದು, ಅದನ್ನು ಕಡಿಮೆ ಯಾವುದೂ ಕೂಡ ಜಾಸ್ತಿ ಮಾಡಬಾರ್ದು, ಇದೇ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನು ಇದು ಮಾಡ್ತೀವಿ. ಇಲ್ಲ ಜಾಸ್ತಿ ಮಾಡಿದ್ರೆ ಉಗ್ರವಾದಂಥ ಹೋರಾಟವನ್ನು ಮುಂದಕ್ಕೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವರ್ತೂರ್ ಪ್ರಕಾಶ್, ಕೋಲಾರ ತಾಲೂಕು ಮಂಡಳ ಅಧ್ಯಕ್ಷ ಸಿಡಿ ರಾಮಚಂದ್ರಪ್ಪ, ವಿಜಯಕುಮಾರ್, ಎಸ್ಪಿ ಮುನಿ ವೆಂಕಟಪ್ಪ ಮತ್ತಿತರರು ಹಾಜರಿದ್ದರು. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ಸರ್ಕಾರಕ್ಕೆ
ಬಹುತೇಕ ಜನರಲ್ಲಿ ನಾನು ನನ್ನ ಕುಟುಂಬ ನನ್ನವರು ಎನ್ನುವ ಸ್ವಾರ್ಥ ಹಾಗೂ ಸಂಕುಚಿತ ಮನೋಭಾವ ಇನ್ನಷ್ಟು ಗಟ್ಟಿಗೊಳ್ಳುತ್ತಿದೆ. ಇದು ಬಹಳ ಅಪಾಯಕಾರಿ ಎಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಆತಂಕ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಅರಣ್ಯ ಇಲಾಖೆಯ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಿಡ್ಲಘಟ್ಟ ತಾಲೂಕು ದಿಬ್ಬೂರಹಳ್ಳಿಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಸಸಿ ನೆಡುವ ಮತ್ತು ಸಸಿ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಭಾಗವಹಿಸಿ ಆಸ್ಪತ್ರೆ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ನೀರು ಹಾಕಿದ್ರಲ್ಲದೆ ಸುತ್ತಮುತ್ತಲ ಗ್ರಾಮಗಳ ರೈತರಿಗೆ ಉಚಿತವಾಗಿ ನಾನಾ ಬಗೆಯ ಸಸಿಗಳನ್ನು ವಿತರಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ರವಿಕುಮಾರ್, ಉತ್ತಮ ಪರಿಸರ ಇದ್ದರಷ್ಟೇ ನಾವು ನಮ್ಮ ಬದುಕು ಎಂಬುದನ್ನು ಎಲ್ಲರೂ ಅರಿತುಕೊಳ್ಳಬೇಕು. ಪರಿಸರ ರಕ್ಷಣೆಯು ಕೇವಲ ವರ್ಷಕ್ಕೊಮ್ಮೆ ಆಗುವ ಆಚರಣೆಯಾಗಬಾರದು. ನಮ್ಮೆಲ್ಲರ ಬದುಕು ಪರಿಸರದೊಂದಿಗೆ ಆರಂಭವಾಗಬೇಕಿದೆ ಎಂದರು. ನಮ್ಮ ಹೆತ್ತ ತಾಯಿಯನ್ನು ಭಕ್ತಿಯಿಂದ ಪೂಜಿಸುವ ಭಗವಂತನಂತೆ ಈ ಪರಿಸರವನ್ನು ಭೂಮಿ ತಾಯಿಯನ್ನ ಕಾಣುವಂತಾಗಬೇಕು. ಉಳಿಸುವ ಕೆಲಸವನ್ನು ಅಷ್ಟೇ ನಿಷ್ಠೆ ಪ್ರಾಮಾಣಿಕತೆಯಿಂದ ಆಗಬೇಕು. ಇಲ್ಲವಾದಲ್ಲಿ ಎಲ್ಲರಿಗೂ ಅಪಾಯ ಕಟ್ಟಿಟ್ಟ ಪುತ್ತಿ ಎಂದು ಹೇಳಿದರು. ಇವತ್ತು ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ನಮ್ಮ ಭೂಮಿ ಇವತ್ತು ಉಳಿದಿರ್ತಕ್ಕಂಥದ್ದು ಈ ಒಂದು ಗಿಡಮರದ ಉತ್ಪಾದನೆ ಆಗ್ತಕ್ಕಂಥ ಒಂದು ಆಮ್ಲಜನಕದಿಂದನೇ ಇವತ್ತು ಈ ಒಂದು ಪ್ರಪಂಚದಲ್ಲಿ ಎಲ್ಲ ಜೀವರಾಶಿಗೆ ಬರುತ್ತಾ ಇದೆ. ಇದರ ಒಂದು ಮುಂದುವರೆದ ಭಾಗ ಇವತ್ತು ಪ್ರತಿಯೊಬ್ಬರು ಮೊದಲನೇ ಆದ್ಯತೆ ಇವತ್ತು ಗಿಡ ಬೆಳೆಸ್ತಕ್ಕಂಥದ್ದು. ನಾವು ದಿಬ್ಬೂರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಸಸಿಗಳನ್ನು ನೆಡಲಾಯಿತಲ್ಲದೆ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ, ಸಂಘ ಸಂಸ್ಥೆಗಳಿಗೆ, ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ನಾನಾ ಬಗೆಯ ಸಸಿಗಳನ್ನು ಉಚಿತವಾಗಿ ವಿತರಿಸಲಾಯಿತು. ತಾಲೂಕು ಪಂಚಾಯಿತಿ ಇಒ ಮುನಿರಾಜು, ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ್, ನರೇಗಾ ಸಂಯೋಜಕ ಲೋಕೇಶ್, ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರು ಹಾಜರಿದ್ದರು. ವೀರಪ್ಪ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಹಿಂಸೆ ನೀಡುತ್ತಿದ್ದ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜೇಶ್ ಸಿಂಗ್ ರಾಜೀನಾಮೆ ನೀಡಬೇಕು, ಅವರನ್ನ ಬಂಧಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ದೆಹಲಿ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ನಂಜುಂಡಸ್ವಾಮಿ ಸ್ಥಾಪಿತ ರಾಜ್ಯ ರೈತ ಸಂಘ ಬೆಂಬಲಿಸಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಮಹಿಳಾ ಕುಸ್ತಿಪಟುಗಳ ಪ್ರತಿಭಟನೆ ಬೆಂಬಲಿಸಿ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ರಾಜ್ಯ ರೈತ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ನಗರದ ಅಂಬೇಡ್ಕರ್ ಭವನದಿಂದ ಪಾದಯಾತ್ರೆಯಲ್ಲಿ ಡಿಸಿ ಕಚೇರಿಯವರೆಗೆ ತೆರಳಿದ ರೈತ ಸಂಘದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು. ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ ಬಿಜೆಪಿ ಸಂಸದ ಬ್ರಿಜೇಶ್ ಸಿಂಗ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಈ ವೇಳೆ ರಾಜ್ಯಾಧ್ಯಕ್ಷ ಜಿಜೆಹಳ್ಳಿ ನಾರಾಯಣಸ್ವಾಮಿ ಮಾತನಾಡಿ, ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಬ್ರಿಜೇಶ್ ಸಿಂಗ್ ರಿಂದ ಪ್ರಧಾನಿ ಮೋದಿ ರಾಜೀನಾಮೆ ಪಡೆಯಬೇಕು, ಅವರನ್ನ ಬಂಧಿಸಿ ಕಠಿಣ ಕ್ರಮ ಜರುಗಿಸಬೇಕು, ಕೃಷಿ ಇಲಾಖೆ ಕಚೇರಿಗಳಲ್ಲಿ ಸಹಾಯಕ ನಿರ್ದೇಶಕರುಗಳಿಲ್ಲದೆ ಅಲ್ಲಿ ರೈತರಿಗೆ ಸಿಗಬೇಕಾದ ಸೌಲಭ್ಯಗಳ ಮಾಹಿತಿಯೂ ಸಿಗುತ್ತಿಲ್ಲ, ಸವಲತ್ತುಗಳು ಸಿಗುತ್ತಿಲ್ಲ. ಬಾಗೇಪಲ್ಲಿ ತಾಲೂಕಿನಲ್ಲಿ ಇದುವರೆಗೂ ರೈತರಿಗೆ ಬಿತ್ತನೆ ಬೀಜಗಳಾಗಲಿ, ಕೃಷಿ ಸಲಕರಣೆ, ಔಷಧಿಗಳ ಬಗ್ಗೆ ಮಾಹಿತಿ ಕೊಡುವವರೇ ಇಲ್ಲ ಎಂದು ಆರೋಪಿಸಿದ್ರು. ಏನು ಇವತ್ತು ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರುವಂತಹ ಬ್ರಿಜೇಶ್ ಭೂಷಣ್ ಸಿಂಗ್ ಅವ್ರನ್ನ ತಕ್ಷಣ ಅವರು ಏನು ಲೈಂಗಿಕ ಕಿರುಕುಳಕ್ಕೆ ಕಾರಣರಾಗಿರುವಂತಹ ಒಂದು ಬ್ರಿಜೇಶ್ ಭೂಷಣ್ ಸಿಂಗ್ ಅವ್ರನ್ನ ತಕ್ಷಣ ಅವ್ರನ್ನ ಬಂಧಿಸಬೇಕು, ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಇಂಥ ಒಂದು ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದಂತೆ ಈ ಆಗಬೇಕಾಗಿ ನಾವು ಈ ಮೂಲಕ ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸುತ್ತಾ ಇವತ್ತು ಈ ಒಂದು ಖಂಡಿಸುತ್ತಾ ಪ್ರತಿ ಈ ಕೃಷಿ ಇಲಾಖೆಯಲ್ಲಿ ಇವತ್ತು ಬಹಳ ತಾಲೂಕುಗಳಲ್ಲಿ ಸಹಾಯಕ ಕೃಷಿ ನಿರ್ದೇಶಗಳೇ ಇಲ್ಲ. ಮಧ್ಯವರ್ತಿಗಳ ಮುಖಾಂತರ ಈ ಒಂದು ಬಿತ್ತನೆ ಬೀಜಗಳನ್ನು ತರಿಸೋದು, ನಕಲಿ ಬಿತ್ತನೆ ಬೀಜಗಳು ತರಿಸೋದು, ನಕಲಿ ಬಿತ್ತನೆ ಬೀಜಗಳ ವಿತರಣೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿದ್ದರು. ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹ
ಹಸಿರು ನಮ್ಮೆಲ್ಲರ ಉಸಿರು. ಪ್ರತಿಯೊಬ್ಬ ಸಾರ್ವಜನಿಕರು ಸಹ ಗಿಡಗಳನ್ನು ನೆಟ್ಟು ಪೋಷಿಸಬೇಕು. ಪ್ರಕೃತಿಯಿಂದ ಮನುಷ್ಯರಿಗೆ ಶುದ್ಧ ಗಾಳಿಯ ಜೊತೆಗೆ ಆರೋಗ್ಯಕರವಾಗಿರಲು ನಮ್ಮ ಸುತ್ತಮುತ್ತ ಮರ ಗಿಡಗಳ ಅವಶ್ಯಕತೆ ಹೆಚ್ಚಾಗಿದೆ ಎಂದು ಶಾಸಕ ಪುಟ್ಟಸ್ವಾಮಿ ಗೌಡ ತಿಳಿಸಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ಗೌರಿಬಿದನೂರು ನಗರ ಸರ್ಕಾರಿ ಹಿರಿಯ ಬಾಲಕಿಯರ ಪ್ರೌಢಶಾಲೆಗೆ ಭೇಟಿ ನೀಡಿ ಗಿಡವನ್ನು ನೆಡುವ ಮೂಲಕ ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆಯನ್ನು ಕುರಿತು ಅರಿವು ಮೂಡಿಸಿದರು. ವಿದ್ಯಾರ್ಥಿಗಳು ತಮ್ಮ ಗ್ರಾಮದಲ್ಲಿ ನಿಮ್ಮ ಮನೆಗಳ ಅಕ್ಕಪಕ್ಕದಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸಬೇಕೆಂದು ಕೆಲವು ಹಿತನುಡಿಗಳನ್ನು ಹೇಳುವ ಮೂಲಕ ಜಾಗೃತಿ ಮೂಡಿಸಲಾಯಿತು. ಬರೀ ಒಣ ಪ್ರತಿಷ್ಠೆಗೋಸ್ಕರ ಯುದ್ಧ ಮಾಡಿ ಅವು ಇಡೀ ಪರಿಸರವನ್ನು ವಿಶ್ವವನ್ನು ನಾಶ ಮಾಡೋ ಕೆಲಸಗಳು ದೇಶ ಕೆಲವು ಮಾಡ್ತವೆ. ಇಂಥವೆಲ್ಲ ಕಂಟ್ರೋಲ್ ಆಗಬೇಕಾಯ್ತದೆ. ಅವೆಲ್ಲ ದೇಶಗಳಾಗಲಿ ವಿಶ್ವಸಂಸ್ಥೆ ಆಗಲಿ ಅಂಥವೆಲ್ಲ ಅವ್ರು ಕಂಟ್ರೋಲ್ ಮಾಡೋ ಜವಾಬ್ದಾರಿ ಅವ್ರದ್ದು. ಇಂಥವೆಲ್ಲ ಇದಾಗಿ ಈ ಥರ ಯಾವುದೇ ಒಂದು ಅನಾವಶ್ಯಕವಾಗಿ ಪರಿಸರ ನಾಶ ಮಾಡುವಂಥ ಆಗಬಾರ್ದು ಅನ್ನೋ ಒಂದು ದೃಷ್ಟಿಗೋಸ್ಕರ ವಿಶ್ವಸಂಸ್ಥೆ ಪ್ರತಿಯೊಂದು ದೇಶಕ್ಕೂ ಒಂದು ಅರಿವು ಮೂಡಲಿ ಅನ್ನೋದು ಕಾರಣಕ್ಕೋಸ್ಕರ ವಿಶ್ವ ಪರಿಸರ ದಿನವನ್ನು ಈ ದಿನ ಆಚರಣೆ ಮಾಡಿ ವರ್ಷ ವರ್ಷ ಆಚರಣೆ ಮಾಡುವಂತಹ ಪ್ರವೃತ್ತಿಯನ್ನು ನಡೆಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಮಹೇಶ್ ಎಸ್ ಪತ್ರಿ, ಮಾಜಿ ಶಾಸಕಿಯಾದ ಜ್ಯೋತಿರೆಡ್ಡಿ, ನಗರಸಭೆ ಆಯುಕ್ತರಾದ ಗೀತಾ, ನಗರಸಭೆ ಮಾಜಿ ಅಧ್ಯಕ್ಷರಾದ ರೂಪಾ ಅನಂತರಾಜು ಸೇರಿದಂತೆ ಶಾಲೆಯ ಎಲ್ಲಾ ಶಿಕ್ಷಕ ವೃಂದದವರು ಹಾಗೂ ಪರಿಸರ ಪ್ರೇಮಿಗಳು ಹಾಜರಿದ್ದರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಯಾರೇ ಆಗಲಿ, ಪಂಚೇಂದ್ರಿಯಗಳನ್ನ ನಿಗ್ರಹಿಸಿಕೊಂಡಾಗ ಮಾತ್ರ ಬದುಕಿನ ಗುರಿಯನ್ನ ಮುಟ್ಟಲು ಸಾಧ್ಯವಾಗಲಿದೆ ಎಂದು ಆದಿಚುಂಚನಗಿರಿಯ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಾಥ ಸ್ವಾಮೀಜಿ ತಿಳಿಸಿದರು. ಶಿಡ್ಲಘಟ್ಟ ದಿಬ್ಬುರಹಳ್ಳಿ ಮಾರ್ಗದ ಹನುಮಂತಪುರ ಗೇಟ್ನಲ್ಲಿರುವ ಬಿಜಿಎಸ್ ಪಿಯು ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸುವ ಸ್ವಸ್ತಿ 2023 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಮಂಗಳಾನಾಥ ಸ್ವಾಮಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಆಶೀರ್ವಚನ ನೀಡಿದರು. ವಿದ್ಯಾರ್ಥಿಗಳ ಮನಸ್ಸು ಚಂಚಲ, ಅದರಲ್ಲೂ ಹದಿಹರೆಯಾದ ವಯಸ್ಸಿನಲ್ಲಿ ಮನಸ್ಸು ಎಲ್ಲೆಂದರಲ್ಲಿ ಲಂಗು ಲಗಾಮು ಇಲ್ಲದೆ ಹರಿದಾಡುತ್ತದೆ. ಆ ವಯಸ್ಸಿನಲ್ಲಿ ಮುಖ್ಯವಾಗಿ ನಮ್ಮ ಪಂಚೇಂದ್ರಿಯಗಳನ್ನ ಹತೋಟಿಯಲ್ಲಿಟ್ಟುಕೊಳ್ಳುವ ಕೆಲಸ ಆಗಬೇಕಾಗಿದೆ. ಹಿರಿಯರು ಹೇಳುವಂತೆ ಎಲ್ಲವೂ ನಿಮ್ಮ ಕೈಯಲ್ಲಿದೆ ಎನ್ನುವುದರ ಅರ್ಥ ವಿವರಿಸಿದ ಶ್ರೀಗಳು, ನಿಮ್ಮ ಬದುಕು ಉತ್ತಮವಾಗುವುದು ಮತ್ತು ದಾರಿ ತಪ್ಪುವುದು ಎರಡು ನಿಮ್ಮಿಂದಲೇ ಸಾಧ್ಯ. ನೀವು ಮನಸ್ಸು ಮಾಡಿದರೆ ಒಳ್ಳೆಯ ದಾರಿಯಲ್ಲಿ ಸಾಗಬಹುದು ಎಂದರು. ಪ್ರಮಾತಿ ಬಲವದೃಢಂ ತತ್ಯಾಹಂ ನಿಗ್ರಹಂ ಮುಂದೆ ವಾಯುರಿವ ಸುಧಿಷ್ಠರಂ ಹೇಳಿದ್ರಲ್ಲ ಡಾಕ್ಟ್ರು, ನಮ್ಮ ಮನಸ್ಸು ನಮ್ಮ ಕೈಯಲ್ಲಿರಬೇಕು. ಚಂಚಲಂ ನೀಮನ ಕೃಷ್ಣ, ಈ ಮನಸ್ಸು ತುಂಬ ಚಂಚಲವಾಗಿರ್ತಕ್ಕಂಥದ್ದು ಯಾರು ಹೇಳಿರುತ್ತೋ ಅಂದರೆ ಅರ್ಜುನ ಕೃಷ್ಣನಿಗೆ ಕೇಳಿಕೊಂಡಿರೋದು. ಅಪ್ಪ ಕೃಷ್ಣ, ಏನು ಮನಸ್ಸು ಇಷ್ಟೊಂದು ಚಂಚಲ. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪ್ರವೇಶ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇದಕ್ಕೂ ಮೊದಲು ಶ್ರೀಗಳನ್ನು ಕಾಲೇಜಿನ ವಿದ್ಯಾರ್ಥಿಗಳು ಕುಂಭ ಕಳಶಗಳೊಂದಿಗೆ ಬರಮಾಡಿಕೊಂಡರು. ಬಿಜಿಎಸ್ ಆಡಳಿತ ಮಂಡಳಿಯ ಆಡಳಿತಾಧಿಕಾರಿ ಡಾ ಎನ್ ಶಿವರಾಮ್ ರೆಡ್ಡಿ, ಪ್ರಿನ್ಸಿಪಾಲ್ ಮಧುಸೂದನ್, ಕೆ ಮಹದೇವ್, ತುಮ್ಮನಹಳ್ಳಿ ಸರ್ಕಾರಿ ಶಾಲೆಯ ಹೇಮಾವತಿ, ಕ್ರೆಸೆಂಟ್ ಶಾಲೆಯ ಕಾರ್ಯದರ್ಶಿ ಮೊಹಮ್ಮದ್ ತಮೀಮ್ ಅನ್ಸಾರಿ, ಹಿರಿಯ ವಿದ್ಯಾರ್ಥಿ ಡಾ ಜ್ಯೋತಿ ಇನ್ನಿತರರು ಹಾಜರಿದ್ದರು. ವೀರಪ್ರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಪ್ರತಿ ನಾಗರಿಕರು ಮತ್ತು ಸಾಮಾಜಿಕ ಕಳಕಳಿಯನ್ನ ಹೊಂದಿರುವವರು ಪರಿಸರವನ್ನ ಉಳಿಸುವ ನಿಟ್ಟಿನಲ್ಲಿ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು. ಯಥೇಚ್ಛವಾಗಿ ಗಿಡಮರಗಳನ್ನು ಬೆಳೆಸಿ ಪೋಷಿಸಿದಾಗ ಮುಂದಿನ ಪೀಳಿಗೆಯನ್ನು ವಿಷ ಗಾಳಿ ಸೇವನೆಯಿಂದ ತಡೆಯುವಂತಾಗುತ್ತದೆ ಎಂದು ತಹಸೀಲ್ದಾರ್ ಶಿವರಾಜ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಐತಿಹಾಸಿಕ ಕುಂದಾಣ ಬೆಟ್ಟದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಕಂದಾಯ ಇಲಾಖೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶಿವರಾಜ್ ಭಾಗವಹಿಸಿ ಮಾತನಾಡಿ, ಪ್ರಕೃತಿ ಜೀವನದ ಭಾಗವಾಗಿರುವುದರಿಂದ ಅದನ್ನು ಉಳಿಸುವ ಕೆಲಸ ಮಾಡಬೇಕಿದೆ. ಆಧುನಿಕ ದಿನಗಳಲ್ಲಿ ಪರಿಸರ ನಾಶದತ್ತ ಸಾಗುತ್ತಿದೆ. ಅದನ್ನು ಪ್ರತಿ ಪ್ರಜ್ಞಾವಂತ ನಾಗರಿಕರು ಪರಿಸರವನ್ನು ಉಳಿಸಿ ಬೆಳೆಸುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು. ಪ್ರತಿಯೊಬ್ಬ ನಾಗರಿಕರಿಗೂ ಪ್ರಕೃತಿ ತುಂಬ ಮುಖ್ಯ. ಪ್ರಕೃತಿ ನಮ್ಮ ಸಂಸ್ಕೃತಿ ಆಗಬೇಕು ಅಂತ ನಾನು ಬಯಸ್ತೇನೆ. ಯಾಕೆಂಥೇಳಿದ್ರೆ ಪ್ರಕೃತಿಯಿಂದ ಗಿಡ ಮರಗಳು ಪರಿಸರ ಮತ್ತು
ಏನು ಇವತ್ತಿನ ವಾಸ್ತವ ಸ್ಥಿತಿ ಏನಿದೆ ಅದು ಇತ್ತೀಚಿನ ಆಧುನಿಕ ದಿನಗಳ ಹಿನ್ನೆಲೆಯಲ್ಲಿ ತುಂಬ ತುಳಿತಕ್ಕೊಳಗಾಗಿದೆ ಅದು ಅಥವಾ ಅಕ್ರಮಕ್ಕೊಳಗಾಗಿರ್ತದೆ ಪ್ರಕೃತಿ. ಅದನ್ನು ಪ್ರತಿಯೊಬ್ಬ ಸಾಮಾಜಿಕ ಕಳಕಳಿ ಇರತಕ್ಕಂಥ ನಾಗರಿಕರು ಅದನ್ನು ಉಳಿಸಬೇಕಾಗಿದೆ. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವರಾಜ್ ಬೆಟ್ಟದ ಮೇಲಿನ ಮುಜರಾಯಿ ಇಲಾಖೆಗೆ ಒಳಪಡುವ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿದರು. ಬೆಟ್ಟದ ಮೇಲೆ ದೊಡ್ಡ ನೀರಿನ ದೋಣೆಯಲ್ಲಿ ಬಿದ್ದಿದ್ದ ಕಸ, ಕಡ್ಡಿ, ಪ್ಲಾಸ್ಟಿಕ್ ಮತ್ತು ಇತರೆ ತ್ಯಾಜ್ಯವನ್ನು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಹೊರತೆಗೆಯುವುದರ ಮೂಲಕ ಸ್ವಚ್ಛಗೊಳಿಸಿದರು. ಕಾರ್ಯಕ್ರಮದಲ್ಲಿ ಉಪತಹಸೀಲ್ದಾರ್ ಚೈತ್ರ ಬಿಎ, ರಾಜಸ್ವ ನಿರೀಕ್ಷಕ ಚಿದಾನಂದ್, ರಾಮಚಂದ್ರ, ಸಂತೋಷ್, ರಮ್ಯಾ ಮತ್ತಿತರರು ಪಾಲ್ಗೊಂಡಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಗಿಡ ಮರಗಳನ್ನು ಕಡಿಯುವುದರಿಂದ ಪರಿಸರದ ನಾಶವಾಗಿ ಸ್ವಾಭಾವಿಕ ಗಾಳಿಯ ಕೊರತೆ ಉಂಟಾಗುತ್ತದೆ. ಆದ್ದರಿಂದ ಗಿಡ ಮರಗಳನ್ನು ಉಳಿಸಿ ಬೆಳೆಸಬೇಕೆಂದು ಬಾಗೇಪಲ್ಲಿ ಪಟ್ಟಣದ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ಜಯರಂಗಸ್ವಾಮಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಸೇವಾ ಸಮಿತಿ, ವಕೀಲರ ಸಂಘ, ಅರಣ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡಗಳು ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನ್ಯಾಯಾಧೀಶ ಜಯರಂಗಸ್ವಾಮಿ ಮಾತನಾಡಿ, ಕರಾವಳಿ ಭಾಗದಲ್ಲಿ ಅರಣ್ಯ ಪ್ರದೇಶಗಳಲ್ಲಿನ ಗಿಡಮರಗಳಿಂದ ಉತ್ತಮವಾದ ಗಾಳಿ ಸಿಗುತ್ತದೆ. ಆದರೆ ಬಯಲುಸೀಮೆ ಪ್ರದೇಶಗಳಲ್ಲಿ ಗಿಡಮರಗಳು ಇರುವ ಕಾಡಿನ ಪ್ರದೇಶಗಳು ವಿರಳವಾಗಿದೆ. ಮನೆಗಳ ಬಳಿ, ಖಾಲಿ ನಿವೇಶನಗಳಲ್ಲಿ ಹಾಗೂ ಸರ್ಕಾರಿ ಜಾಗಗಳಲ್ಲಿ ಗಿಡಮರಗಳನ್ನು ಬೆಳೆಸಿ ಉಳಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎನಂಜುಂಡಪ್ಪ, ಅರಣ್ಯ ವಲಯದ ಅಧಿಕಾರಿ ಕೆಎಂ ಚಂದ್ರಶೇಖರ್ ರೆಡ್ಡಿ, ಸಹ ಅಧಿಕಾರಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪಿಎಸ್ ರಾಜೇಶ್, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಪರಿಸರದ ಮೌಲ್ಯವನ್ನು ಪ್ರತಿ ನಾಗರಿಕ ಸಮಾಜ ಅರಿಯಬೇಕು. ಪ್ರಪಂಚದಲ್ಲಿ ಮನುಷ್ಯ ಪ್ರತಿಯೊಂದನ್ನು ಗಳಿಸುತ್ತಾನೆ. ಆದರೆ ಪರಿಸರ ಮತ್ತು ಪ್ರತಿಕೂಲದ ವಾತಾವರಣ ಸೃಷ್ಟಿಸುವ ಬಗ್ಗೆ ಯಾರೂ ಯೋಚಿಸದಿರುವುದು ದುರದೃಷ್ಟವಾಗಿದೆ ಎಂದು ಶ್ರೀ ಮುನೇಶ್ವರ ಸ್ವಾಮಿ ಬಂಡೆ ಮಾಲೀಕರ ಅಸೋಸಿಯೇಷನ್ ಅಧ್ಯಕ್ಷ ಕೆಎನ್ ರಮೇಶ್ ಬಾಬು ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಕೊಯ್ರಾ ಕೆರೆ ಅಂಗಳದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಚಿಕ್ಕಗುಲ್ಲಹಳ್ಳಿ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಮಾಯಾಸಂದ್ರ ಕ್ಲಸ್ಟರ್ ಅಸೋಸಿಯೇಷನ್ ಹಾಗೂ ಬೆಟ್ಟ ಹಲಸೂರು ಹಸಿರು ಉಸಿರು ಟ್ರಸ್ಟ್ ವತಿಯಿಂದ ನಡೆದ 100 ಸಸಿಗಳನ್ನು ನೀಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ವೇಳೆ ಚಿಕ್ಕಗುಲ್ಲಹಳ್ಳಿ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಮಾಯಾಸಂದ್ರ ಕ್ಲಸ್ಟರ್ ಬಂಡೆ ಮಾಲೀಕರ ಅಸೋಸಿಯೇಷನ್ ಉಪಾಧ್ಯಕ್ಷ ನಾಗರಾಜ್ ಬಾಬು, ನಿರ್ದೇಶಕರಾದ ಈಶ್ವರ್ ಬಾಬು, ಜೆಎನ್ ರಾಜಣ್ಣ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜೀವನೋಪಾಯಕ್ಕೆಂದು ಬೆಳೆದಿದ್ದ ಹಿಪ್ಪು ನೆರಳೆ ಹಾಗೂ ಸೌತೆಕಾಯಿ ತೋಟ ಕಿಡಿಗೇಡಿಗಳಿಂದ ನಾಶ. ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಕೃತ್ಯವೆಸಗಿರುವ ಆಶಂಕೆ. ಸರ್ಕಾರಿ ಕುಂಟೆ ಒತ್ತುವರಿ, ಕೂಡಲೇ ಅಕ್ರಮ ತೆರವುಗೊಳಿಸಿ ಉಳಿಸಬೇಕೆಂದು ಭೂದಾಳ ಗ್ರಾಮಸ್ಥರು ಆಗ್ರಹ. ವಿದ್ಯುಚ್ಛಕ್ತಿ ದರ ಏರಿಕೆ, ಹಾಲಿನ ಪ್ರೋತ್ಸಾಹ ಕಡಿತ ಸೇರಿದಂತೆ ಸರ್ಕಾರದ ವಿರುದ್ದ ತಿರುಗಿಬಿದ್ದ ಬಿಜೆಪಿ ಕಾರ್ಯಕರ್ತರು. 5 ಗ್ಯಾರಂಟಿಗಳ ಹೆಸರಿನಲ್ಲಿ ಮತದಾರರಿಗೆ ಮಹಾಮೋಸ ಎಂದು ವಾಗ್ದಾಳಿ. ಮಲೆನಾಡಾಗಿ ಬದಲಾಗುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ, ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಂದ ಕಂಗೊಳಿಸುತ್ತಿರುವ ಬೆಟ್ಟಗುಡ್ಡಗಳ ಸಾಲು.
ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.